ಮಾರ್ಗಶಿರ ಮಾಸದ ಜಪಯಜ್ಞವನ್ನ ಮಾಡ್ತಾ ಇದ್ದೀವಿ ನಾಳೆ ಹೇಳುವಂತ ಜಪ ಹೀಗಿದೆ ಷಡಕ್ಷರ ಶ್ರೀರಾಮ ಮಹಾಮಂತ್ರ ಅಂತ ಹೇಳಲಾಗತ್ತೆ ಅದು ರಾಮ್ ರಾಮಾಯ ನಮಃ ರಾಮ್ ರಾಮಾಯ ನಮಃ ರಾಮ್ ರಾಮಾಯ ನಮಃ ಈ ರೀತಿ ಇರುತ್ತೆ ಇದನ್ನ ನೂರ ಎಂಟು ಬಾರಿ ಜಪ್ಸಿದ್ರೆ ಕನಿಷ್ಠ ಅಂದ್ರೆ ಕಮ್ಮಿ ಅಂದ್ರೆ ನೂರ ಎಂಟು ಬಾರಿ ಜಪಿಸ್ಬೇಕು ಅಂತ ಹೇಳಲಾಗತ್ತೆ ಮತ್ತೆ ಆರು ಲಕ್ಷ ಜಪ ಮಾಡಿದ್ರೆ ಒಳ್ಳೇದು ಅಂತ ಕೂಡ ಉಲ್ಲೇಖವಾಗಿದೆ ಈ ರಾಮನ ಷಡಕ್ಷರ ಮಂತ್ರ ಮಾಡೋದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಚತುರ್ವಿಧ ಪುರುಷಾರ್ಥಗಳು ನಿಸ್ಸಂದೇಹವಾಗಿ ಉಂಟಾಗೆ ಆಗತ್ತೆ ಮತ್ತೆ ಯಾರು ರಾ ಈ ಮಂತ್ರ ಷಡಕ್ಷರ ರಾಮ ಮಹಾಮಂತ್ರ ಮಾಡ್ತಾರೋ ಆ ಸಾಧಕನಿಗೆ ಮನಶಾಂತಿ ಮನೋವಾಂಛೆ ಲಭಿಸತ್ತೆ ಅಂದ್ರೆ ಅನ್ಕೊಂಡ್ರೆ ಅವನ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಹೇಳಲಾಗತ್ತೆ ಇಂತ ಪವಿತ್ರವಾದ ಶ್ರೀರಾಮ ಷಡಕ್ಷರ ಮಂತ್ರವನ್ನ ಜಪಿಸೋಣ ರಾಮ್ ರಾಮಾಯ ನಮಃ ರಾಮ್ ರಾಮಾಯ ನಮಃ ಇದನ್ನ ಜಪಿಸುತ್ತಾ ಎಲ್ರಿಗೂ ತಿಳಿಸೋಣ ಲೋಕ ಸಮಸ್ತ ಸುಖಿನೋ ಭವಂತು